ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ವೆಲ್ಕಮ್ ಟು ದ ಮ್ಯಾಜಿಕಲ್ ವರ್ಲ್ಡ್. ಇನ್ನೇನು ಹೇಳಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಒಬ್ಬ ಪ್ಯಾಬ್ಲೋ ಪಿಕಾಸೋ ಆಗ್ಲಿ ಅಥವಾ ಒಬ್ಬ ರವಿವರ್ಮ ಆಗ್ಲಿ ಅಥವಾ ಒಬ್ಬ ವ್ಯಾನ್ ಗೋಗ್ಸ್ ಆಗ್ಲಿ, ಅವ್ರು ಯಾರು ಸೃಷ್ಟಿ ಮಾಡಕ್ ಆಗದೇ ಇರುವಂತ ಅದ್ಭುತ ಕಲಾಕೃತಿಯನ್ನ ಪ್ರಕೃತಿ ಮಾತ್ರ ಸೃಷ್ಟಿ ಮಾಡಕ್ ಸಾಧ್ಯ. ನಂಗೆ ಇಲ್ಲಿ ನೋಡೋ ನಿಜವಾಗ್ಲು ರೋಮಾಂಚನ ಆಗ್ತಾ ಇದೆ. ಇಂತ ಒಂದು ದೃಶ್ಯವನ್ನ ನೀವು ನೋಡಿರೋಕ್ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾದಂತ ಒಂದು ಕೀಟ ಲೋಕದ ಕಲೆಕ್ಷನ್ ಇದೆ. ಎಷ್ಟು ಕಲರ್ಸ್ ಇದೆ ಅಂದ್ರೆ ಬಹುಶಃ ನೀವು ಕಲರ್ಗಳಲ್ಲಿ ಅದನ್ನ ವರ್ಣಿಸಕ್ಕೂ ಸಾಧ್ಯ ಇಲ್ಲ. ಇದು ನಮ್ಮ ಕರ್ನಾಟಕದಲ್ಲೇ ಇದೆ, ಮಂಡ್ಯದಲ್ಲಿದೆ. ಅದು ಎಲ್ಲಿದೆ ಆ ಕಲೆಕ್ಷನ್ ಬಗ್ಗೆ ಅದನ್ನ ಮಾಡಿಟ್ಟಂತಹ ಅದನ್ನ ನಿರ್ವಹಿಸ್ತಾ ಇರುವಂತ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಏನು ಹೇಳಿ ಸರ್, ಇಷ್ಟು ಅದ್ಭುತ ಲೋಕನ ನೀವು ಸೃಷ್ಟಿ ಮಾಡಿದಿರಾ, ಸಂಗ್ರಹಿಸಿದ್ರೆ ಇದ್ರ ಬಗ್ಗೆ ಒಂದು ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಡಾಕ್ಟರ್ ವಿಜಯ್ ಕುಮಾರ್ ಅಂತೇಳಿ, ನಾನು ಇದು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಮಂಡ್ಯದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯ ಇದೆ. ಸೊ ಆ ಕೃಷಿ ಮಹಾವಿದ್ಯಾಲಯದಲ್ಲಿ ಒಂದು ಕೀಟಶಾಸ್ತ್ರ ವಿಭಾಗ ಅನ್ನೋದೊಂದು ಇದೆ. ಈ ಒಂದು ವಿಭಾಗದ ಒಂದು ಧ್ಯೇಯ ಉದ್ದೇಶ ಮತ್ತು ಅದರ ಕರ್ತವ್ಯಗಳೇನಂತ ಹೇಳಿದ್ರೆ, ಈ ಬೆಳೆಗಳಲ್ಲಿ ರೈತನ ಬೆಳೆಯತಕ್ಕಂಥ ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟಗಳನ್ನು ಪರಿಚಯಿಸ್ಕೊಡೋದು. ನಾವು ಮನುಷ್ಯ ಈ ಒಂದು ಪ್ರಪಂಚಕ್ಕೆ ಬಂದು ಕೇವಲ 10 ಲಕ್ಷ ವರ್ಷಗಳಾಗಿದ್ದಾವೆ. ಆದರೆ ಕೀಟಗಳು ಬಂದು 10 ಲಕ್ಷ × 450 ಅಂದರೆ 450 ಮಿಲಿಯನ್ ವರ್ಷಗಳಾಗಿದ್ದಾವೆ. ಸೊ ಮತ್ತು ಪ್ರಪಂಚದಲ್ಲಿ ಕೀಟ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಸಾಕಷ್ಟು ಕೀಟಗಳು ನಮಗೆ ಒಂದಲ್ಲ ಒಂದು ರೀತಿಯ ಒಂದು ಅನುಕೂಲಗಳನ್ನು ಅವು ಮಾಡ್ಕೊಳ್ತಾ ಇದ್ದಾವೆ. ಮತ್ತು ಈ ಕೀಟಗಳು ಅಂತೇಳಿದ್ರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ 70%ಕ್ಕಿಂತ ಹೆಚ್ಚು ಜೀವಿಗಳು ಕೀಟಗಳೇ ಆಗಿದ್ದಾವೆ. ಇದರಲ್ಲಿ ನಾವು ಕೀಟಗಳನ್ನು ವಿಂಗಡಣೆ ಮಾಡ್ತೀವಿ. ಏನು ಉತ್ಪಾದಕ ಕೀಟಗಳು, ಪ್ರೊಡಕ್ಟಿವ್ ಇನ್ಸೆಕ್ಟ್ಸ್ ಅಂದರೆ ಹನಿಬೀಸ್ ಆಗಿರ್ಬೋದು, ಜೇನುನೊಣ ಆಗಿರ್ಬೋದು, ರೇಷ್ಮೆ ಹುಳು ಆಗಿರ್ಬೋದು, ಅಥವಾ ನಮ್ಮ ಮನೆ ಅಥವಾ ಬಿಲ್ಡಿಂಗ್ಗಳಲ್ಲಿ ಏನು ನಾವು ಪೇಂಟನ್ನು ಬಳಸ್ತಾ ಇದ್ದೀವಿ, ಆ ಪೇಂಟ್ ಕೂಡ ಕೀಟಗಳಿಂದ ಬರ್ತಕ್ಕಂಥ ಲ್ಯಾಕ್ ಇನ್ಸೆಕ್ಟ್ ಆಗಿರ್ಬೋದು. ಸೊ ಅದೇ ರೀತಿ ಕೆಲವೊಂದು ಕೊಚೆನಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ, ಏನು ರಿಚ್ ಪೀಪಲ್ಸು ಅಮೇರಿಕಾ ಯು ಕೆ ಅಲ್ಲೆಲ್ಲ ಕೇಕ್ಗೆ ಕೆಂಪು ಕಲರ್ ಹಾಕಬೇಕು ಅಂತ ಹೇಳಿದ್ರೆ ಅವರು ಕೀಟದಿಂದ ಎಕ್ಸ್ಟ್ರಾಕ್ಟ್ ಮಾಡಿರತಕ್ಕಂಥದ್ದು. ನಾವು ಕೆಮಿಕಲ್ ಕಲರ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಸಾಕಷ್ಟು ಉತ್ಪಾದಕ ಕೀಟಗಳಿದ್ದಾವೆ. ಕೀಟದ ದೇಹವನ್ನು ಕತ್ತರಿಸಿದಾಗ ಕೆಂಪು ರಕ್ತ ಬರುವುದಿಲ್ಲ, ಕೇವಲ ಬಿಳಿ ರಕ್ತ ಕಣಗಳು ಮಾತ್ರ ಕಂಡುಬರ್ತವೆ. ಮತ್ತು ಕೀಟದ ಪ್ರತಿಯೊಂದು ಭಾಗವು ಕೂಡ ವಿವಿಧ ಉಪಭಾಗಗಳಿಂದ ಕೂಡಿರುತ್ತೆ. ಈಗ ನಮ್ಮ ತಲೆಯನ್ನು ಹೇಳಿತು ಅಂತ ಹೇಳಿದ್ರೆ ತಲೆ ಜೊತೆ ಬಾಡಿ ಕೂಡ ಬರುತ್ತೆ. ಆದರೆ ಕೀಟದ ಒಂದು ತಲೆಯನ್ನು ತೆಗಿತಂದರೆ ತಲೆ ಮಾತ್ರ ಬರುತ್ತೆ. ಎದೆಯ ಭಾಗವನ್ನು ಹೇಳಿದ್ರೆ ಎದೆಯ ಭಾಗ ಬರುತ್ತೆ. ಹೊಟ್ಟೆ ಭಾಗ ಬೆಳೆದರೆ ಹೊಟ್ಟೆ ಭಾಗ ಬರುತ್ತೆ. ಸುಲಭವಾಗಿ ಬರುತ್ತೆ ಅಂದರೆ ಸೆಗ್ಮೆಂಟೆಡ್ ಬಾಡಿ ಅಂತ ನಾವು ವಿಜ್ಞಾನವಾಗಿ ನಾವು ಕರಿತೀವಿ. ಮತ್ತು ಈ ಕೀಟಗಳಲ್ಲಿ ಸಾಕಷ್ಟು ಕೀಟಗಳು ರೈತನ ಶತ್ರು ಕೀಟಗಳಾಗಿದ್ದಾವೆ. ಅದರಲ್ಲಿ ಕುಡಿ ಕೊರಕಗಳಾಗಿರ್ಬೋದು, ಕಾಯಿ ಕೊರಕಗಳಾಗಿರ್ಬೋದು, ಇದು ನಾವು ಕಾಂಡ ಕೊರಕ ಅಂತ ಕರಿತೀವಿ. ಈ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಅಲಸಂದೆ, ಅವರೆ, ಇದರಲ್ಲೆಲ್ಲ ಬರ್ತಕ್ಕಂಥದ್ದು. ಮತ್ತು ಇವು ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ. ನೀರಿನಲ್ಲೇ ಇರ್ತವೆ, ಆದರೆ ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಇವನ್ನು ನಾವು ಕ್ಲಿಕ್ ಬೀಟಲ್ಸ್ ಅಂತ ಕರಿತೀವಿ. ಈ ಒಂದು ದುಂಬಿಯ ಒಂದು ವಿಚಿತ್ರ ಗುಣ ಅಂತೇಳಿದ್ರೆ ತಲೆಯ ಮುಂಭಾಗದಲ್ಲಿ ಲೈಟ್ ಇರುತ್ತೆ. ಸೊ ಈ ಲೈಟ್ ಇರತಕ್ಕಂಥ ಇಂತಹ ಒಂದು ಕೀಟಗಳನ್ನೇ ಈ ಇಂಡಸ್ಟ್ರಿಯಲ್ ವರ್ಕರ್ಸು ಎಲ್ಲ ಅದನ್ನು ಉಪಯೋಗಿಸ್ಕೊಂಡು ಈಗ ಹೆಡ್ ಲೈಟ್ ಅಂತ ಏನು ಹೆಡ್ ಕ್ಯಾಮ್ರಾ ಹೆಡ್ ಲೈಟ್ ಅಂತ ಬರುತ್ತೆ ನೋಡಿ, ಕೇವ್ಸಲ್ಲಿ ಮತ್ತು ಮೈನ್ಸು ಜಿಯಾಲಜಿನಲ್ಲಿ ಕೆಲಸ ಮಾಡ್ತಕ್ಕಂಥವರು ಇದನ್ನು ನೋಡಿ ಕಲ್ತ್ಕೊಂಡಿರೋದು. ಸೊ ಅದೇ ರೀತಿ ಈ ಸ್ಟೆಮ್ ವಿವಿಲ್ಸ್ ಅಂತ ಕರಿತೀವಿ. ಇದು ಹತ್ತಿನಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಒಂದು ಕೀಟ ಸ್ಟೆಮ್ ವಿವಿಲ್. ಅದೇ ರೀತಿ ಈ ಒಂದು ವರ್ಗ ಅಂದರೆ ದುಂಬಿಗಳ ವರ್ಗದಲ್ಲಿ ಬರ್ತಕ್ಕಂಥ ಇದೊಂದು ಸ್ಟೆಮ್ ಬೋರರ್, ಇದು ಕ್ಯಾಶ್ಯು ಅಥವಾ ಕಾಂಡ ಕೊರಕ ಅಂತ ನಾವು ಕರಿತೀವಿ. ಅದೇ ರೀತಿ ಇಲ್ಲಿ ಬರ್ತಕ್ಕಂಥದ್ದು ನೆಲ ದುಂಬಿಗಳು ಅಂತ ಕರಿತೀವಿ, ಗ್ರೌಂಡ್ ಬೀಟಲ್ಸ್ ಅಂತ. ಸೊ ಇದು ಕಾಂಡ ಕೊರಕ ಅಂತ ಕರಿತೀವಿ. ಇದು ಯೂಶ್ವಲಿ ದೊಡ್ಡ ದೊಡ್ಡ ಮರಗಳಾಗಿರ್ಬೋದು ಮತ್ತು ಪ್ಲ್ಯಾಂಟೇಷನ್ ಕ್ರಾಪ್ಸ್ಗಳಾಗಿರ್ಬೋದು, ಅದರಲ್ಲಿ ತನ್ನ ಮೊಟ್ಟೆಗಳನ್ನು ಈ ತೊಗಟೆಯ ಭಾಗದಲ್ಲಿ ಇಟ್ಟು ಆ ಮೊಟ್ಟೆಯಿಂದ ಹೊರಬಂದ ಮರಿಹುಳು ಸುಮಾರು ಒಂದು ಹೆಬ್ಬೆಟ್ಟುಗಾತ ಇರ್ತದೆ. ಅದು ಆ ಮರವನ್ನು ಕೊರೆದು ಒಳಭಾಗಕ್ಕೆ ತಲುಪಿ ಒಳಗಡೆ ಇರತಕ್ಕಂಥ ಅಂಗಾಂಶಗಳನ್ನೆಲ್ಲ ಕೆರೆದು ಕೆರೆದು ತಿನ್ನೋದ್ರಿಂದ ಮರದಿಂದ ಹೊರಗಡೆ ಒಂದು ದ್ರವ ಸೋರ್ತಾ ಹೋಗುತ್ತೆ ಮತ್ತು ಮರ ಕಾಲಕ್ರಮೇಣವಾಗಿ ಅದು ಸತ್ತು ಹೋಗ್ತದೆ. ಗಂಡು ಅಂದರೆ ಕೊಂಬಿದೆಯಾ ಅವನಿಗೆ ಅಂತ. ಸೊ ಆದರೆ ನಮ್ಮ ಕೀಟಗಳಲ್ಲಿ ಗಂಡು ಅಂತೇಳಿದ್ರೆ ಇದಕ್ಕೆ ಕೊಂಬಿದೆ. ಸೊ ಹೆಣ್ಣಿಗೆ ಚಿಕ್ಕದಾದ ಕೊಂಬಿದೆ, ಓಕೆ. ಗಂಡಂದರೆ ಉದ್ದನೆಯ ಕೊಂಬಿದೆ, ಇಲ್ಲಿ ಕಾಣಿಸ್ತದೆ ಎಲ್ಲ ಕೊಂಬು. ಸೊ ಇದಕ್ಕೆ ಚಿಕ್ಕದಾದ ಕೊಂಬಿದೆ. ಸೊ ಮತ್ತು ಈ ಕೀಟಗಳು ಈ ಎಲ್ಲಿ ತಮ್ಮ ಮೊಟ್ಟೆಗಳನ್ನು ಇಡ್ತವೆ ಅಂತೇಳಿದ್ರೆ, ಸೊ ಸುಮಾರು ಈ ಈ ತಿಪ್ಪೆಗುಂಡಿಗಳಲ್ಲಿ ಅವು ಮೊಟ್ಟೆಗಳನ್ನು ಇಟ್ಟು ಅಲ್ಲೇ ಬದುಕಿ ಮತ್ತು ಅಲ್ಲೇ ಕೋಶಾವಸ್ಥೆಗೆ ಹೋಗಿ ನಂತರ ಅವು ಆ
ಹೊರಭಾಗಕ್ಕೆ ಬಂದಾದಮೇಲೆ ಈ ತೆಂಗಿನ ಮರದ ಒಂದು ವಾಸನೆಯನ್ನು, ಒಂಬಾಳೆಯ ವಾಸನೆಯನ್ನು ಹಿಡಿದು ಸುಳಿ ಭಾಗವನ್ನು ತಲುಪಿ ಅಲ್ಲಿ ಕೊರೆದು ಒಳಗಡೆ ಸೇರಿಕೊಂಡು ತೆಂಗಿನ ಮರವನ್ನು ನಾಶ ಮಾಡ್ತವೆ. ಓಕೆ, ಸೊ ಹೇಗೆ ವಿದ್ಯಾರ್ಥಿಗಳಿಗೆ ನಾವು ಅಸೈನ್ಮೆಂಟನ್ನು ಕೊಡ್ತೀವಿ, ಆ ವಿದ್ಯಾರ್ಥಿಗಳು ಕೀಟಗಳನ್ನು ಹಿಡಿದು ಅದನ್ನು ಸಂರಕ್ಷಣೆ ಮಾಡಿ, ಅದನ್ನು ಸಂಸ್ಕರಣೆ ಮಾಡಿ, ಸೊ ನಂತರ ಅದು ಅವರು ಒಂದು ಇಂಪೋರ್ಟ್ ಮಾಡಿರ್ತಕ್ಕಂಥ ಪಿನ್ಗಳು, ಇದು ಜಕಸ್ಲೋವಾಕಿಯಿಂದ ಅಥವಾ ಯುರೋಪಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ಒಂದು ಪಿನ್ನಿಂದ ನಾವು ಕೀಟಗಳನ್ನು ಚುಚ್ಚಿ ಇಟ್ಟಾಗ ಸುಮಾರು 800 to 1000 ವರ್ಷಗಳ ತನಕ ಕೂಡ ಯಾವುದೇ ರೀತಿ ರಸ್ಟ್ ಕೂಡ ಬರೋದಿಲ್ಲ. ಸೊ ಈ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಕೀಟಗಳನ್ನು ಸೊ ಆ ಸ್ಪೆಷಲೈಸ್ಡ್ ಆಗಿರ್ತಕ್ಕಂಥ ಈ ಪಿನ್ನಿನ ಸಹಾಯದಿಂದ ಅವುಗಳನ್ನು ಚುಚ್ಚಿ ಅವುಗಳನ್ನ ಶೇಖರಣೆ ಮಾಡ್ತಾರೆ. ಸೊ ಮಾಡಿದ ಮೇಲೆ ಒಂದು ಬಾಕ್ಸ್ನಲ್ಲಿ ಹಾಕಿ ಸೊ ಅದನ್ನು ಈ ರೀತಿ ಅದರ ಲೇಬಲ್ ಅಂದರೆ ಅದನ್ನು ಎಲ್ಲಿ ಕಲೆಕ್ಟ್ ಮಾಡಿದ್ರು, ಯಾವ ಕಲೆಕ್ಟ್ ಮಾಡಿದ್ರು, ಆ ಕಲೆಕ್ಟ್ ಮಾಡಿದಂಥ ವ್ಯಕ್ತಿಯ ಹೆಸರು ಮತ್ತು ಯಾವ ಗಿಡದ ಮೇಲೆ ಯಾವ ಒಂದು ವಾತಾವರಣದಲ್ಲಿ ಕಲೆಕ್ಟ್ ಮಾಡಿದ್ರು ಎಲ್ಲ ಒಂದು ಆಧಾರ ಇರತಕ್ಕಂಥ ಒಂದು ಲೇಬಲ್ನಲ್ಲಿ ಇಟ್ಟು ಅದನ್ನು ನಮಗೆ ಸಬ್ಮಿಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಥ್ಯಾಂಕ್ಸನ್ನು ಹೇಳಬೇಕು. ಸೊ ಅವರು ಕೂಡ ಇನ್ಸೆಕ್ಟ್ ಅಥವಾ ನಮ್ಮ ವಿಭಾಗಕ್ಕೆ ಇನ್ಸೆಕ್ಟ್ಸನ್ನು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಅವು ಕೂಡ ನಮ್ಮ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಪತಂಗ ಮತ್ತು ಚಿಟ್ಟೆ ವರ್ಗಕ್ಕೆ ಸೇರಿರ್ತಕ್ಕಂಥ ಕೀಟಗಳು. ಸೊ ಇವು ನೋಡ್ಬೋದು ನೀವು ಏನು ವೈಟ್ ಕಲರ್ ಕಾಣಿಸ್ತಾ ಇದೆ, ಇದೆಲ್ಲ ಕೂಡ ಈ ಕ್ರೂಸಿಫರಸ್ ಅಂದರೆ ಕೋಸು ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡು ಬರತಕ್ಕಂಥ ಕೀಟಗಳು. ಇದು ಸಾಮಾನ್ಯವಾಗಿ ವಿವಿಧ ಬೆಳೆಗಳಲ್ಲಿ ಕಂಡು ಬರತಕ್ಕಂಥ ಕಂಬಳಿ ಹುಳುಗಳು ಅಂತ ಕರೀತವಲ್ಲ, ಅದು ಅದರ ಒಂದು ಪತಂಗ. ಸೊ ಅದಾದಮೇಲೆ ಇದು ನಿಮಗೆ ಈ ಸ್ವೀಟ್ ಪೊಟ್ಯಾಟೊ, ಆಲೂಗೆಡ್ಡೆ, ಸೊ ಇದರಲ್ಲಿ ಕಂಡು ಬರತಕ್ಕಂಥ ಒಂದು ಕೀಟ. ಮತ್ತು ಈ ಸಾಲಿನಲ್ಲಿ ಕಂಡು ಬರತಕ್ಕಂಥ ಕೀಟಗಳು ಯಾವಪ್ಪ ಅಂತ ಹೇಳಿದ್ರೆ, ಸೊ ಈ ಮಲೆನಾಡು ಪ್ರದೇಶದಲ್ಲಿ ಕಂಡು ಬರತಕ್ಕಂತಹ ಈ ಕ್ಯಾಶ್ಯೂ ಆಗಿರ್ಬೋದು ಮತ್ತು ಕಾರ್ಡಮಮ್. ಆ್ಯಕ್ಚುಲಿ ಈ ಪತಂಗಗಳು ಯಾವುದೇ ರೀತಿ ಹಾನಿಯನ್ನು ಉಂಟು ಮಾಡಲ್ಲ, ಪ್ರೌಢ ಕೀಟಗಳು. ಸೊ ಅದರಲ್ಲಿ ಕೂಡ ಕೇವಲ ಇದು ರಸವನ್ನು ಹೀರ್ತಕ್ಕಂತಹ ಇದೊಂದು ಕೀಟ ಮಾತ್ರ. ಸೊ ಈ ನಿಂಬೆ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಈ ಹಣ್ಣುಗಳಲ್ಲಿ ಚುಚ್ಚಿ ತನ್ನ ಬಾಯಿಯ ಚೂಪಾದ ಮನುಚಿನಿಂದ ಅವು ರಸವನ್ನು ಕುಡ್ಕೊಳ್ತವೆ. ಅದರ್ವೈಸ್ ಎಲ್ಲ ಇದರ ಮರಿಹುಳಗಳು ಮಾತ್ರ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಮರಿಹುಳುಗಳಲ್ಲಿ ಒಂದು ಪಾಲಿಮಾರ್ಫಿಸಮ್ ಅಂತ ಹೊಂದಿದೆ. ಸೊ ಏನು ಪಾಲಿಮಾರ್ಫಿಸಮ್ ಅಂತ ಹೇಳಿದ್ರೆ, ಯಾವ ಒಂದು ಈಗ ಹಸಿರು ಪದಾರ್ಥವನ್ನು ಒಂದು ಹೆಲಿಕೋರ್ಪ ಅವರೆಕಾಯಿ ಹುಳ ಹಸಿರು ಆಗಿರ್ತಕ್ಕಂಥ ಹಸಿರು ಕಾಳನ್ನು ತಿಂದಾಗ ಹಸಿರು ಬಣ್ಣಕ್ಕಿರುತ್ತೆ, ಅದೇ ರೀತಿ ಅದು ಒಂದು ಬಾರ್ಕ್ ಅಥವಾ ತೊಗಟೆಯನ್ನು ತಿಂದಾಗ ತೊಗಟೆ ಬಣ್ಣಕ್ಕೆ ತಿರುಗುತ್ತೆ, ಅದೇ ರೀತಿ ಅವು ಈ ರಾಗಿ ಮತ್ತು ಮುಸುಕಿನ ಜೋಳ ಆಗಿರ್ಬೋದು ಅಥವಾ ಜೋಳದಲ್ಲಿ ಈ ಕಂದು ಬಣ್ಣದ ಕಾಳುಗಳನ್ನು ತಿಂದಾಗ ಕಂದು ಬಣ್ಣಕ್ಕೆ ತಿರುಗ್ತವೆ. ಸೊ ಅದೊಂದು ಅದನ್ನು ಪಾಲಿಮಾರ್ಫಿಸಮ್ ಅಂತ ಕರಿತೀವಿ, ಮೆನಿಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಸೊ ಅದೇ ರೀತಿ ಇಲ್ಲಿ ಬರ್ತಕ್ಕಂಥದ್ದು ಎಲ್ಲ ಈ ನಿಂಬೆ ಜಾತಿಯ ತರಕಾರಿಗೆ ಕಂಡು ಬರ್ತಕ್ಕಂಥ ಕೀಟ. ಇದು ನಾವು ಈ ಬಟರ್ಫ್ಲೈಸ್ ಅಂತ ಕರಿತೀವಿ ಪತಂಗಗಳು, ಇದನ್ನು ಪ್ಲೇನ್ ಟೈಗರ್ ಅಂತ ಕರಿತೀವಿ. ಮತ್ತು ಇದು ಭತ್ತದಲ್ಲಿ ಕಂಡು ಬರ್ತಕ್ಕಂಥ ಕೋಡು ಹುಳುವಿನ ಪತಂಗ, ಚಿಟ್ಟೆ ಮತ್ತು ಹಾಗೆಯೇ. ಸೊ ಇದು ಈ ಕೋಸು ಜಾತಿಯ ತರಕಾರಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೀಟಗಳ ಗುಂಪು. ಸೊ ಮತ್ತು ಇಲ್ಲಿ ನೋಡ್ತಿದ್ದೀರ, ಇದನ್ನು ನಾವು ಸೂರ್ಯನ ಕುದುರೆ ಅಂತ ಕರಿತೀವಿ, ನಾನು ನಿಮಗೆ ಆವಾಗಲೇ ಹೇಳ್ದಂಗೆ. ಸೊ ಈ ಒಂದು ಕೀಟ ಸೊ ರೈತನಿಗೆ ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥ ಕೀಟ. ಇದನ್ನು ಜನರಲ್ ಪ್ರಿಡೇಟರ್ ಅಂತ ಕರಿತೀವಿ, ಅಂದರೆ ರೈತನಿಗೆ ಯಾವ ಯಾವ ಸೊ ತೊಂದರೆ ಮಾಡ್ತಾ ಇರತಕ್ಕಂಥ ಅದರ ಪ್ರೌಢ ಕೀಟಗಳಾಗಿರ್ಬೋದು, ಮರಿಹುಳುಗಳಾಗಿರ್ಬೋದು, ಅದನ್ನು ತನ್ನ ಮುಂಭಾಗದ ಕಾಲುಗಳಿಂದ ಹಿಡಿದು ಲಾಕ್ ಮಾಡಿಕೊಂಡು ಅದನ್ನು ತಿಂದು ಸಾಯಿಸ್ತವೆ. ಹಾಗೆ ರೈತನಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಸೊ ಅದಾದಮೇಲೆ ಈ ಕಾಕ್ರೋಚ್ನ ಪ್ರಭೇದಗಳು, ಜಿರಳೆಯ ಪ್ರಭೇದಗಳು. ಮತ್ತು ಅದಾದಮೇಲೆ ನಿಮಗೆ ಕಂಡು ಬರ್ತಕ್ಕಂಥದ್ದು ಈ ಹಾಕ್ ಮಾತ್ಸ್ ಅಂತ ಕರಿತೀವಿ. ಸೊ ತುಂಬ ಫಾಸ್ಟಾಗಿ ಫ್ಲೈ ಆಗ್ತಕ್ಕಂಥ ಒಂದು ಕೀಟಗಳ ಒಂದು ಗುಂಪು. ಸೊ ಅದಾದಮೇಲೆ ಇವು ಹಣ್ಣಿನಲ್ಲಿ ರಸವನ್ನು ಹೀರ್ತಕ್ಕಂಥ ಪ್ರಮುಖವಾದ ಒಂದು ಕೀಟಗಳು. ಇದು ಈ ತೊಗಟೆ ಮತ್ತು ಬಾರ್ಕ್ಗಳನ್ನು ಇದರ ಮರಿಗಳು ತಿಂದು ಬದುಕ್ತವೆ. ಇದು ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇವು ನೋಡಿ, ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾವೆ, ಸಣ್ಣ ಗಾತ್ರದಲ್ಲಿದ್ದಾವೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಕೀಟಗಳು ಕೂಡ ರೈತನ ಶತ್ರು ಕೀಟಗಳು, ಅದರಲ್ಲೂ ಕೂಡ ಇದರ ಮರಿಹುಳಗಳು. ಈ ಮರಿಹುಳಗಳು ರೈತನ ಬೆಳೆಗಳಲ್ಲಿ ತಿಂದು ಅವು ಕಾಂಡಗಳನ್ನು ಕುರಿತವೆ, ಕುಡಿಗಳನ್ನು ತಿಂತವೆ, ಹಣ್ಣುಗಳನ್ನು ತಿಂತವೆ, ಅದಾದಮೇಲೆ ಈ ಕಾಯಿಗಳನ್ನು ತಿಂತವೆ. ಸೊ ರಂಧ್ರಗಳನ್ನು ಮಾಡ್ತವೆ, ವಿವಿಧ ಬಗೆಯ ಚಿಹ್ನೆಗಳನ್ನು ಮಾಡಿ ಸಾಕಷ್ಟು ತೊಂದರೆಯನ್ನು ಕೊಡ್ತಕ್ಕಂಥ ಕೀಟಗಳು. ಮತ್ತು ಇವು ಪತಂಗಗಳಲ್ಲ, ಇದರ ಮರಿಹುಳುಗಳು ಹಾನಿಯನ್ನು ಮಾಡ್ತಕ್ಕಂಥ ಒಂದು ಸ್ಟೇಜು. ಮರಿಗಳಾಗಿ ಮೊಟ್ಟೆಯಿಂದ ಬಂದಂಥವು ಮರಿಗಳಾಗಿ ತಿಂದಾದಮೇಲೆ ಮರಿಹುಳು ತನ್ನ ರೆಸ್ಟಿಂಗ್ ಸ್ಟೇಜ್ ಅಂತ ಹೇಳ್ತೀವಿ.
ಅದು ಕೋಶಾವಸ್ಥೆ, ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಗೆ ಹೋದಾದಮೇಲೆ ಸುಮಾರು 5-9 ದಿವಸ ತಗೊಳ್ತವೆ. ಕೋಶಾವಸ್ಥೆನಲ್ಲಿ ಯಾವುದೇ ರೀತಿ ಅನ್ನ ನೀರು ಅವು ಯಾವುದೇ ರೀತಿ ಪದಾರ್ಥಗಳನ್ನು ತಿನ್ನೋದಿಲ್ಲ. ತನ್ನ ಬಾಡಿನಲ್ಲಿರ್ತಕ್ಕಂಥ ಏನು ಫ್ಯಾಟ್ ಅಂತ ಇದೆ, ಫ್ಯಾಟ್ ಕಂಟೆಂಟನ್ನು ಬಳಸ್ಕೊಂಡು ಆ ಮರಿ ಹುಳುವಿನ ಒಂದು ಆಕಾರ ಪುನರ್ರಚನೆಯಾಗಿ ಚಿಟ್ಟೆ ಅಥವಾ ಪತಂಗವಾಗಿ ಪರಿವರ್ತನೆ ಆಗುತ್ತೆ. ಆ ಸ್ಟೇಜನ್ನು ಕೋಶಾವಸ್ಥೆ ಅಂತ ನಾವು ಕರಿತೀವಿ. ಆ ರೆಕ್ಕೆಗಳೆಲ್ಲ ಬಂದು ಆ ಕೋಶವನ್ನು ಕತ್ತರಿಸಿ ಹೊರಗಡೆ ರೆಕ್ಕೆ ಬಿಚ್ಚಿ ಅವು ಹೊರಗಡೆ ಬರ್ತವೆ. ಸೊ ಹಾಗಾಗಿ 4 ಹಂತ ಇದೆ ಈ ಒಂದು ಲೆಪಿಡಾಪ್ಟರ್ ಜಾತಿಗೆ ಸೇರ್ತಕ್ಕಂಥ ಪತಂಗಗಳಿಗೆ. ಒಂದು ಮೊಟ್ಟೆ ಸ್ಟೇಜು, ಮೊಟ್ಟೆ ಅಂತ, ಮರಿ ಹುಳುವಿನ ಅಂತ, ಕೋಶಾವಸ್ಥೆ ಅಂತ, ಅದಾದಮೇಲೆ ಚಿಟ್ಟೆಗೆ ಬರ್ತಕ್ಕಂಥದ್ದು. ಸೊ ಮತ್ತು ಸ್ನೇಹಿತರೆ, ಈ ಪತಂಗಗಳು ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡಲ್ಲ ರೈತನಿಗೆ. ಪ್ರೌಢ ಪತಂಗಗಳು, ಇದರ ಮರಿಹುಳುಗಳು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಅವು ಹಣ್ಣು, ಕಾಯಿ, ಹೂವು, ಎಲೆ, ಮೊಗ್ಗು ಎಲ್ಲವನ್ನು ಕೂಡ ತಿಂತವೆ. ಆದರೆ ಪತಂಗಗಳು ಹೂವಿನ ತಳಭಾಗದಲ್ಲಿರ್ತಕ್ಕಂಥ ಮಕರಂದವನ್ನು ತಿಂದು ಅತಿ ಕಡಿಮೆ ದಿವಸಗಳ ತನಕ ಬದುಕಿ ಅವು ಸತ್ತೋಗ್ತವೆ.